ಆಗ ಕನ್ನಡ ಗಿಸ್ ಬೋರ್ಡ್ಗೆ ಸ್ವಾಗತ. ನಾಳೆ ಜೂನ್ ಫಸ್ಟ್ ಇಂದ ಪಿ ಎಫ್ ಅವರು ಒಂದು ಹೊಸ ರೂಲ್ಸ್ ನ ಜಾರಿ ಮಾಡಿದ್ರೆ ಏನಪ್ಪ ಆ ಹೊಸ ರೂಲ್ಸ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ನಾನು ಮಂಜುನಾ, ಕನ್ನಡ ಗಿಸ್ ಬೋರ್ಡ್ ಇಂದ. ಇವಾಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಹೊಸ ರೂಲ್ಸ್ ಪಿ ಎಫ್ ಅವರು ಜಾರಿ ಮಾಡ್ತಾ ಇದ್ದಾರೆ ಜೂನ್ ಫಸ್ಟ್ ಇಂದ ಅಂತ. ಏನಂತ ಅಂದ್ರೆ, ಇವಾಗ ಯಾರಾದ್ರೂ ಪಿ ಎಫ್ ಅಕೌಂಟ್ ಇದೆ ಅವರೆಲ್ಲ ಆಧಾರ್ ನ ಆ ಪಿ ಎಫ್ ಅಕೌಂಟ್ಗೆ ಲಿಂಕ್ ಮಾಡಬೇಕು. ಇಫ್ ಸಪೋಸ್ ನೀವೇನಾದ್ರು ನಿಮ್ಮ ಪಿ ಎಫ್ ಅಕೌಂಟ್ ಆಧಾರ್ ಗೆ ಲಿಂಕ್ ಮಾಡಿಲ್ಲ ಅಂತಂದ್ರೆ ನೀವು ಇ ಪಿ ಎಫ್ ಒ ಸರ್ವಿಸಸ್ ನ ಯೂಸ್ ಮಾಡಕ್ಕೆ ಆಗಲ್ಲ. ಮತ್ತೊಂದು ಏನಂತಂದ್ರೆ, ನೀವು ನೋಡಿರ್ಬೋದು ನಿಮ್ಮ ಪಿ ಎಫ್ ಅಕೌಂಟ್ ಅಲ್ಲಿ ಎಂಪ್ಲಾಯೀಸ್ ಮತ್ತೆ ಎಂಪ್ಲಾಯರ್ಸ್ ಅಂತ ಎರಡು ಕಾಲಮ್ ಇರುತ್ತೆ. ಏನು ಈ ಎಂಪ್ಲಾಯರ್ಸ್ ಕಾಲಮ್ ಇರುತ್ತಲ್ಲ, ಆ ಕಾಂಟ್ರಿಬ್ಯೂಷನ್ ನಿಮ್ಮ ಅಕೌಂಟ್ಗೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಪಿ ಎಫ್ ಅಕೌಂಟ್ಗೆ ಆಧಾರ್ ನ ಲಿಂಕ್ ಮಾಡಿ. ಇಫ್ ಸಪೋಸ್ ನೀವು ಇನ್ನೂ ಆಧಾರ್ ಏನಾದ್ರು ಲಿಂಕ್ ಮಾಡಿಲ್ಲ ಅಂತ ಅಂದ್ರೆ, ಹೇಗೆ ನಿಮ್ಮ ಪಿ ಎಫ್ ಅಕೌಂಟ್ಗೆ ಆಧಾರ್ ನ ಲಿಂಕ್ ಮಾಡೋದು ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಅದು ಸ್ಟೆಪ್ ಬೈ ಸ್ಟೆಪ್ ಆಗಿ. ಫಸ್ಟ್ ನಿಮ್ ಬ್ರೌಸರ್ ಹೋಗಿ, ಬ್ರೌಸರ್ ಅಲ್ಲಿ ಇ ಪಿ ಎಫ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಇಲ್ಲಿ ಇ ಪಿ ಎಫ್ ಇಂಡಿಯಾ ಡಾಟ್ ಕಾಮ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ವೆಬ್ಸೈಟ್ ಅಲ್ಲಿ ಡೌನ್ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಇ ಕೆ ವೈ ಸಿ ಪೋರ್ಟಲ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಲಿಂಕ್ ಯು ಎನ್ ಆಧಾರ್ ಅಂತ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ಇದ್ರಲ್ಲಿ ನಿಮ್ಮ ಯು ಎನ್ ನಂಬರ್ ನ ಎಂಟರ್ ಮಾಡಿ. ನಿಮ್ಮ ಯಾವ ಮೊಬೈಲ್ ನಂಬರ್ ನಿಮ್ಮ ಪಿ ಎಫ್ ಅಮೌಂಟ್ ಗೆ ಲಿಂಕ್ ಆಗಿರುತ್ತೋ ಆ ಮೊಬೈಲ್ ನಂಬರ್ ನ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇಲ್ಲಿ ಜನರೇಟ್ ಓಟಿಪಿ ಅಂತ ಕ್ಲಿಕ್ ಮಾಡಿ. ಜನರೇಟ್ ಓಟಿಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಮೊಬೈಲ್ ಗೆ ಒಂದು ಓಟಿಪಿ ಬರುತ್ತೆ. ಆ ಓಟಿಪಿ ನ ನೀವು ಇಲ್ಲಿ ಕನ್ಫರ್ಮ್ ಓಟಿಪಿ ಅಂತ ಇದೆಯಲ್ಲ, ಅಲ್ಲಿ ಎಂಟರ್ ಮಾಡಿ. ನೋಡಿ, ಇಲ್ಲಿ ನಿಮ್ಗೆ ಓಟಿಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ ಗೆ. ಓಟಿಪಿ ಎಂಟರ್ ಮಾಡಾದ್ಮೇಲೆ ನೋಡಿ, ಆಟೋಮೆಟಿಕ್ ಆಗಿ ಜೆಂಡರ್ ತಗೊಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡಿ. ನಿಮ್ ಆಧಾರ್ ನಂಬರ್ ಎಂಟರ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಯೂಸಿಂಗ್ ಮೊಬೈಲ್ ಅವರ ಇಮೇಲ್ ಬೇಸ್ಡ್ ಓಟಿಪಿ ಮತ್ತೆ ಯೂಸಿಂಗ್ ಬಯೋಮೆಟ್ರಿಕ್ ಅಂತ ಇದೆ. ನೀವು ಇಲ್ಲಿ ಯೂಸಿಂಗ್ ಮೊಬೈಲ್ ಅಂತ ಇದೆಯಲ್ಲ, ಆ ಇದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಈ ಇದ್ರಲ್ಲಿ ನಿಮ್ಗೆ ಯು ಎನ್ ಮತ್ತೆ ನಿಮ್ಮ ಆಧಾರ್ ನಂಬರ್ ನ ತೋರಿಸುತ್ತೆ. ಇಲ್ಲಿ ನೆಕ್ಸ್ಟ್ ನೀವು ಪ್ರೊಸೀಡ್ ಫಾರ್ ವೆರಿಫಿಕೇಶನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ತೋರಿಸುತ್ತೆ. ಇಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಈ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ SMS ಮೂಲಕ ಅಥವಾ ಇಮೇಲ್ ಮೂಲಕ ನಿಮ್ಗೆ ಯಾವ್ದ್ರ ಮೂಲಕ ಬೇಕೋ ಅದನ್ನ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಜನರೇಟ್ ಓಟಿಪಿ ಅಂತ ಕೊಡಿ. ಜನರೇಟ್ ಓಟಿಪಿ ಅಂತ ಕೊಟ್ಟಾದ್ಮೇಲೆ ಇಮೇಲ್ ಗೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಗೆ ನಿಮ್ಗೆ ಓಟಿಪಿ ಬರುತ್ತೆ. ಆ ಓಟಿಪಿ ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ನಿಮ್ಮ ಓಟಿಪಿ ಎಂಟರ್ ಮಾಡಾದ್ಮೇಲೆ ವ್ಯಾಲಿಡೇಟ್ ಓಟಿಪಿ ಅಂತ ಕೊಡಿ. ವ್ಯಾಲಿಡೇಟ್ ಓಟಿಪಿ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಗೆ ನಿಮ್ಮ ಆಧಾರ್ ಡೀಟೇಲ್ಸ್ ತೋರಿಸುತ್ತೆ. ಇಫ್ ಇನ್ ಕೇಸ್ ನೀವೇನೋ ಆಲ್ರೆಡಿ ಲಿಂಕ್ ಆಗಿದೆ, ನಿಮ್ಗೆ ನಿಮ್ಮ ಆಧಾರ್ ನಂಬರ್ ಇಸ್ ಲಿಂಕ್ಡ್ ಅಂತ ತೋರಿಸುತ್ತೆ. ಇಫ್ ಇನ್ ಕೇಸ್ ಲಿಂಕ್ ಆಗಿಲ್ಲ ಅಂತ ಅಂದ್ರೆ ಇಲ್ಲಿ ನೋಡಿ, ಡಿಯರ್ ಮೆಂಬರ್ ಯುವರ್ ಆಧಾರ್ ಡೀಟೇಲ್ಸ್ ಅಂತ ನಿಮ್ ನಂಬರ್ ತೋರಿಸಿ ಅದು ಯಾವ ಯು ಎನ್ ಲಿಂಕ್ ಮಾಡಿದ್ರ ಆಸ್ ಸಕ್ಸಸ್ಫುಲಿ ಬೀನ್ ವೆರಿಫೈಡ್ ಅಂತ ತೋರಿಸುತ್ತೆ. ಈ ರೀತಿಯಾಗಿ ನಿಮ್ಮ ಆಧಾರ್ ನಂಬರ್ ನ ಯು ಎನ್ ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡಬಹುದು. ಇಫ್ ಇನ್ ಕೇಸ್ ನೀವೇನಾದ್ರೂ ಯು ಎನ್ ಇಂದ ಲಾಗಿನ್ ಆಗಿ ಕೂಡ ನೀವು ನಿಮ್ಮ ಆಧಾರ್ ನಂಬರ್ ನ ಅಪ್ಲೋಡ್ ಕೂಡ ಮಾಡಬಹುದು. ಇದು ಡೈರೆಕ್ಟ್ ಆಗಿ ಲಿಂಕ್ ಮಾಡೋ ರೀತಿ. ಇಷ್ಟವರೆಗೂ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಹೇಗೆ ನಿಮ್ಮ ಪಿ ಎಫ್ ಅಕೌಂಟ್ ಗೆ ಆಧಾರ್ ನ ಲಿಂಕ್ ಮಾಡೋದು ಅಂತ. ನಿಮ್ಮ ಹತ್ರ ಜಸ್ಟ್ ಯು ಎನ್ ನಂಬರ್ ಇತ್ತು ಅಂದ್ರೆ ಸಾಕು, ನೀವು ನಿಮ್ಮ ಪಿ ಎಫ್ ಅಕೌಂಟ್ ಗೆ ಆಧಾರ್ ನ ಲಿಂಕ್ ಮಾಡಬಹುದು. ಅದು ಜೂನ್ ಫಸ್ಟ್ ನಾಳೆಯಿಂದ ಈ ಹೊಸ ರೂಲ್ಸ್ ನ ಜಾರಿ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಈಗ ನಿಮ್ಮ ಪಿ ಎಫ್ ಅಕೌಂಟ್ ಗೆ ಆಧಾರ್ ನ ಲಿಂಕ್ ಮಾಡ್ಕೊಂಡಿರ್ತಾರೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿಲ್ಲ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ ಬೋರ್ಡ್ ಅವರ ಕಂಪ್ಯೂಟರ್ ಭೇಟಿ ನೀಡಿ. ಧನ್ಯವಾದಗಳು.